ಅದಕ್ಕೋಸ್ಕರ ಕೂಡಲೇ ಅವ್ರ ನ್ಯಾಯ ಕೊಟ್ಟು ಅದಾದ್ಮೇಲೆ ಅದಾದ್ಮೇಲೆ ಅಲ್ಲಿ ಹೋಗಿ ವಾಲ್ಮೀಕಿ ಜಯಂತಿಯಲ್ಲಿ ಭಾಗವಹಿಸಬೇಕು ನಮ್ಮ ಚುನಾಯಿತ ಪ್ರತಿನಿಧಿಗಳಂತ ಹೇಳಿ ನಾನು ನಿಮಗೆ ಕೊಡ್ತಾ ಇದ್ದೆ. ಸರ್ ಕೋಮಲ್ ಮತ್ತೆ ಡಿ ಸಿ ಬ್ಯಾಂಕ್ ಅಧಿಕಾರದಿಂದ ಸುಮಾರು ತಿಂಗಳಾಯಿತು ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಆದೇಶ ಮಾಡಿದ್ರು ಸರ್ಕಾರ ಮುತುವರ್ಜಿ ತೋರಿಸ್ತಾ ಇಲ್ಲ. ಸರ್ಕಾರ ಯಾವುದೇ ಚುನಾವಣೆ ಮಾಡೋದಕ್ಕೆ ಮುತುವರ್ಜಿ ನೋಡ್ಸಲ್ಲ. ಯಾಕಂದ್ರೆ ಅವ್ರು ಗೊತ್ತು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರೇನ್ ನಾವು 336 ಸೀಟ್ ಗೆದ್ದಿದ್ದೀರಿ ಅಂತ ಹೇಳಿ ಬೀಗ್ತಾ ಇದ್ರು. ಕಳೆದ ಚುನಾವಣೆಯಲ್ಲಿ ಅವರು ಲೋಕಸಭಾ ಚುನಾವಣೆಯಲ್ಲಿ 145 MLA ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಲೀಡನ್ನು ತಗೊಂಡಿರೋದ್ರಿಂದ ಅಲ್ಲಿ ಹೆಚ್ಚಿನ ಮತಗಳು ಬಂದಿರೋದ್ರಿಂದ ಯಾವುದೇ ಮತ್ತೆ ಇವತ್ತು ಜನವಿರೋಧಿ ಎಲ್ಲ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಪ್ರತಿಯೊಂದು ಕಮ್ಯುನಿಟಿಯನ್ನು ಇವರು ಮಾಡಿದ್ರು ಹಗರಣಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ನಡೆದ್ರೆ ನಾವು ಸೋಲ್ತೀರಿ ಅಂತ ಹೇಳಿ ಅವ್ರಿಗೆ ಡೌಟ್ ಬಂದಿರೋದ್ರಿಂದ ಅವ್ರು ಬಿ ಬಿ ಎಂ ಪಿ ಚುನಾವಣೆಯನ್ನು ನಡೆಸಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಯನ್ನು ನಡೆಸಲ್ಲ, ನಮ್ಮ ಡಿ ಸಿ ಸಿ ಬ್ಯಾಂಕ್ದು ನಡೆಸಲ್ಲ, ಕೋಮಲ್ದೂ ನಡೆಸಲ್ಲ. ಹಂಗಿರೋದ್ರಿಂದ ಅವ್ರು ಹೆಂಗಾದ್ರೂ ಮಾಡಂಗೆ ಕಾಲ ತಳ್ಬಿಡೋಣ ಅಂತೇಳಿ 12 ಜನ ಬಟ್ಟೆಗಳು ಹೊಲಿಸ್ಕೊಂಡು ಇವಾಗ ಏನು ಕಾಯ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಆಗಿ ಒಂದು ಮನೆಗೆ ತಿಂಡಿಗೆ ಹೋಗೋದು, ಒಂದು ಮನೆಗೆ ಊಟಕ್ಕೆ ಹೋಗೋದು, ಇನ್ನೊಂದು ಮನೆಗೆ ಇದಕ್ಕೆ ಹೋಗೋದು, ಇದನ್ನೆಲ್ಲ ಮಾಡ್ಕೊಂಡು ಅವರಲ್ಲೇ ಗೊಂದಲ ಜಾಸ್ತಿ ಆಗಿ ಇರೋದ್ರಿಂದ ಚುನಾವಣೆಗೆ ಹೋದರೆ ಈಗ ನಡೆಯುವಂಥ ಏನು ಉಪಚುನಾವಣೆ ನಡೀತಾ ಇದೆ, ಆ ಉಪಚುನಾವಣೆಯಲ್ಲಿ 3-3 ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅದಕ್ಕಂತನೇ ನಾಗೇಂದ್ರ ಅವರು ಇವತ್ತು ಬೇಲ್ ಮಾಡಿಸ್ಕೊಂಡು ಈಚೆಗೆ ಬಂದಿದ್ದಾರೆ ಚುನಾವಣೆ ನಡೆಸಬೇಕು ಅಂತ ಬಳ್ಳಾರಿಯಲ್ಲಿ. ಜಮೀರ್ ಅಹಮದ್ ಅವ್ರು ಹೇಳ್ತಾ ಇದ್ದಾರೆ, ಯಾರೇ ಬಂದ್ರೂ ಡೆಲ್ಲಿಯಿಂದ ಬಂದ್ರೂ ನಾವೇ ಗೆಲ್ಲೋದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಜಮೀರ್ ಅಹಮದ್ ಅವ್ರು ಗೊತ್ತಿಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಗ್ಯಾರಂಟಿಗಳಿಗೆ ಯಾವ ಮಾರಿ ಓಟ್ ಹಾಕಿದ್ರು, ಇವತ್ತು ನೀವು ನಡ್ಕೊಂತ ಇರ್ತಕ್ಕಂಥ ರೀತಿ ನೋಡಿದಾಗ ಇವತ್ತು ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದಲ್ಲಿ ಅಲ್ಲಿ ಮೈತ್ರಿಕೂಟದಲ್ಲಿರೋದ್ರಿಂದ ನಾವು 100 ಭಾಗ ಅಲ್ಲಿನೂ ನಾವು ಗೆಲ್ತೀರಿ, ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ.